Hello everyone, welcome to RK Study Info YouTube channel. ಈ ವಿಡಿಯೋದಲ್ಲಿ ಸ್ಟಾಟಿಸ್ಟಿಕಲ್ ಆಫೀಸರ್, ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಹಾಗೆ ಲೇಬರ್ ಇನ್ಸ್ಪೆಕ್ಟರ್ ಏನು ಹುದ್ದೆ ಏಪ್ರಿಲ್ 1 ಮತ್ತು ಏಪ್ರಿಲ್ 2ಕ್ಕೆ ಶೆಡ್ಯೂಲ್ ಆಗಿದೆ. ಅದರ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್, ಎಸ್ಪೆಷಲಿ ಪೇಪರ್ 2 ಕಮ್ಯುನಿಕೇಶನ್ ಪೇಪರ್ನ ನಾವು ಅನಲೈಸ್ ಮಾಡೋರಿದ್ದೀವಿ. ಸೊ ಇದ್ರ ಜೊತೆಗೆ ಆಸ್ಪಿರೆಂಟ್ಸ್ ಗ್ರೂಪ್ ಸಿ ವೃಂದದ ಹುದ್ದೆಗಳಿಗೆ ಇತ್ತೀಚೆಗೆ ನೋಟಿಫಿಕೇಶನ್ ಆಗಿದೆ. ನಿಮಗೆಲ್ಲ ಗೊತ್ತಿರಬೇಕು, ಸಚ್ ಆಸ್ ಈ ಒಂದು ಕೋಆಪರೇಟಿವ್ ಇನ್ಸ್ಪೆಕ್ಟರ್, ಅಕೌಂಟ್ ಅಸಿಸ್ಟೆಂಟ್ ಮತ್ತು ಜೂನಿಯರ್ ಅಕೌಂಟೆಂಟ್ ಅಸಿಸ್ಟೆಂಟ್, ಈ ಎಲ್ಲ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗುವಂತಹ ಪೇಪರ್ 2 ಕಮ್ಯುನಿಕೇಷನ್ ಪೇಪರ್ನ ಅನಲೈಸ್ ಮಾಡೋರಿದ್ದೀವಿ. ಇದರಿಂದ ಏನಾಗುತ್ತೆ, ಭಾಳಷ್ಟು ಪ್ರಶ್ನೆಗಳು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಂದನೇ ರಿಪೀಟ್ ಆಗ್ತವೆ. ಹಾಗೆ ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ ಅನ್ನೋದು ಸಹ ಕ್ಲಿಯರ್ ಆಗುತ್ತೆ ಆಸ್ಪಿರೆಂಟ್ಸ್. ಲೆಟ್ಸ್ ಬಿಗಿನ್ ವಿತೌಟ್ ವೇಸ್ಟಿಂಗ್ ದ ಟೈಮ್. ನಮ್ಮ ಚಾನಲ್ನ ಮೊದಲೇ ಬರಿಗೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕಾನ್ ಆ್ಯಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ ಆಸ್ಪಿರೆಂಟ್ಸ್, ದ ವಿಡಿಯೋ ವಿಲ್ ಬಿ ಇನ್ ಬೈಲ್ಯಾಂಗ್ವಲ್, ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜಲ್ಲಿ ನಿಮಗೆ ಹೇಳುವಂಥ ಪ್ರಯತ್ನ ಮಾಡ್ತೇವೆ. ಸೊ ಎಲ್ಲರಿಗೆ ಯೂಸ್ಫುಲ್ ಆಗುತ್ತೆ. ಮೊದಲನೇ ಪ್ರಶ್ನೆ ನೋಡಿ, ರಿಗಾರ್ಡಿಂಗ್ ಪ್ರೊಸೆಸರ್ಸ್ ಫಾಲೋವಿಂಗ್ 2 ಸ್ಟೇಟ್ಮೆಂಟ್ಸ್ ಆರ್ ಗಿವನ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಕಂಪ್ಯೂಟರ್ನಲ್ಲಿ ಬಳಕೆಯಾಗುವಂತಹ ಪ್ರೊಸೆಸರ್ಸ್ಗಳ ಬಗ್ಗೆ 2 ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಸೊ ಕೊಟ್ಟಿರುವ ಸ್ಟೇಟ್ಮೆಂಟಲ್ಲಿ ಯಾವುದು ರೈಟ್ ಯಾವುದು ರಾಂಗ್ ಅನ್ನೋದನ್ನು ನೀವು ಹೇಳಬೇಕಾಗತ್ತೆ. ಮೊದಲನೇ ನೋಡಿ, ಈ ರಿಸ್ಕ್ ಅಂತ ಬರುತ್ತೆ, ರಿಡ್ಯೂಸ್ಡ್ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟರ್ಸ್ ಅಂತ ನೀವೆಲ್ಲ ಕೇಳಿರ್ಬೋದು. ಸೊ ಅದನ್ನು ರೀಯೂಸೇಬಲ್ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟಿಂಗ್ ಪ್ರೊಸೆಸ್ ಅಂತ ಕರೀತಾರೆ ಅಂತ ಇದೆ. 2ನೇದು CISC, ಕಾಂಪ್ಲೆಕ್ಸ್ ಇನ್ಸ್ಟ್ರಕ್ಟೆಡ್ ಸೆಟ್ ಕಂಪ್ಯೂಟರ್ಸ್ ಅಂತ ಹೇಳ್ತಾರೆ ಅದನ್ನು. ಸೊ ಅದೊಂದು ಕಾಂಪ್ಲೆಕ್ಸ್ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟರ್ ಪ್ರೊಸೆಸ್ ಅಂತ ಹೇಳ್ತಾ ಇದ್ದಾರೆ. ದ ರೈಟ್ ಆನ್ಸರ್ ಈಸ್ 2nd 1. ನಿಮಗೆ ನೋಡಿ ಫುಲ್ ಫಾರ್ಮ್ ಗೊತ್ತಿತ್ತಂದರೆ ಈ ಆನ್ಸರ್ ಏನಾಗಿರ್ತಿತ್ತು, ರೈಟ್ ಆಗುತ್ತೆ. ಸೊ ಹಾಗಾಗಿ CISC ಅಂತಂದರೆ ನೆನ್ಪಿಟ್ಕೊಳ್ಳಿ, ಕಾಂಪ್ಲೆಕ್ಸ್ ಇನ್ಸ್ಟ್ರಕ್ಟೆಡ್ ಸೆಟ್ ಕಂಪ್ಯೂಟರ್ಸ್ ಅಂತ ಹೇಳ್ತಾರೆ. ಇದು ಕಂಪ್ಯೂಟರ್ನಲ್ಲಿ ಬಳಕೆಯಾಗುವಂತಹ 1 ಆಫ್ ದ ಪ್ರೊಸೆಸರ್ಸ್. ಹಾಗೆಯೇ ಈ RISC ಮತ್ತು CISCಗೆ ಕಂಪೇರ್ ಮಾಡೋದಾದರೆ RISC ಬಹಳ ಸ್ಮಾಲ್ ಆಗಿರುತ್ತೆ ಕಂಪೇರ್ ಟು CISC. ಓಕೆ, 2ನೇ ಪ್ರಶ್ನೆ ನೋಡೋಣ ಆಸ್ಪಿರೆಂಟ್ಸ್. ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಫಾರ್ಮ್ಯಾಟ್ ಆಫ್ ಮ್ಯಾಗ್ನೆಟಿಕ್ ಡಿಸ್ಕ್. ಈ ಕಂಪ್ಯೂಟರ್ನಲ್ಲಿ ಬಳಕೆಯಾಗುವಂತಹ ಮ್ಯಾಗ್ನೆಟಿಕ್ ಡಿಸ್ಕ್ನ ಬಗ್ಗೆ ಕೆಲವೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದು ಫಾಲ್ಸ್, ದಟ್ ಮೀನ್ಸ್ ಯಾವುದು ತಪ್ಪು ಅನ್ನೋದನ್ನು ನೀವು ಐಡೆಂಟಿಫೈ ಮಾಡಿ ಹೇಳಬೇಕಾಗತ್ತೆ. ಓಕೆ ನೋಡಿ, ಸರಿಯಾಗಿರುವಂತಹ ಸ್ಟೇಟ್ಮೆಂಟ್ಗಳು ಯಾವ್ಯಾವ ಅಂತ ನೋಡೋದಾದರೆ ಮೊದಲನೇದು, ಓಕೆ, ಎ ಡಿಸ್ಕ್ ಡ್ರೈವ್ ಕ್ರಿಯೇಟ್ಸ್ ಸೆಟ್ ಆಫ್ ರಿಂಗ್ಸ್ ಕಾಲ್ಡ್ ಟ್ರ್ಯಾಕ್ ಅಂತ ಹೇಳ್ತಾರೆ ಆನ್ ಈಚ್ ಸೈಡ್ ಆಫ್ ದ ಡಿಸ್ಕ್. ಅದೇನಾಗುತ್ತೆ, ರೈಟ್ ಆನ್ಸರ್ ಆಗುತ್ತೆ. ಹಾಗೆಯೇ B ಏನಿದೆ ಅದನ್ನು ರೈಟ್ ಆಗುತ್ತೆ. ದ ನಂಬರ್ ಆಫ್ ಟ್ರ್ಯಾಕ್ಸ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಡಿಸ್ಕ್, ಅದನ್ನು ಕರೆಕ್ಟ್ ಆಗುತ್ತೆ. ಹಾಗೆಯೇ D, ದ ಟ್ರ್ಯಾಕ್ ಆರ್ ನಂಬರ್ಡ್. ಸೊ ಈ 3 ಆಪ್ಷನ್ಸ್ಗಳು ಏನಾಗ್ತವೆ ಆಸ್ಪಿರೆಂಟ್ಸ್, ರೈಟ್ ಆನ್ಸರ್ ಆಗುತ್ತೆ ರಿಗಾರ್ಡಿಂಗ್ ಮ್ಯಾಗ್ನೆಟಿಕ್ ಡಿಸ್ಕ್ನ ಬಗ್ಗೆ. ಸೊ ಹಾಗಾಗಿ ಆಪ್ಷನ್ ನಂಬರ್ C ಇಸ್ ದ ರೈಟ್ ಆನ್ಸರ್. ಓಕೆ ಆಸ್ಪಿರೆಂಟ್ಸ್, ಮುಂದಿನ ಪ್ರಶ್ನೆಯನ್ನು ನೋಡೋಣ. FAT 32, NTFS 5, HPFS ಆರ್ ರಿಲೇಟೆಡ್ ಟು ಅಂತ ಕೇಳ್ತಾ ಇದ್ದಾರೆ. ಈ ಎಲ್ಲ ಪದಗಳು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾ ಇದ್ದಾರೆ. ದ ರೈಟ್ ಆನ್ಸರ್ ಈಸ್ 2nd 1, ಫೈಲ್ ಸಿಸ್ಟಮ್ ಅಂತ ಏನಿದೆ ಅದು ಆಗಿರುತ್ತೆ ಆಸ್ಪಿರೆಂಟ್ಸ್. ಓಕೆ ಆಸ್ಪಿರೆಂಟ್ಸ್, 4ನೇ ಪ್ರಶ್ನೆ ನೋಡೋಣ. ಕಂಪೈಲರ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಡ್ಯಾಶ್ ಅಂತ ಕೇಳ್ತಾ ಇದ್ದಾರೆ. ದ ರೈಟ್ ಆನ್ಸರ್ ಈಸ್ ಸಿಸ್ಟಮ್ ಸಾಫ್ಟ್ವೇರ್. 5ನೇ ಪ್ರಶ್ನೆ ನೋಡಿ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಆಪರೇಟಿಂಗ್ ಸಿಸ್ಟಮ್ಸ್ನ ಬಗ್ಗೆ ಕೆಲವೊಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಯಾವುದು ಸರಿ ಯಾವುದು ರಾಂಗ್ ಅನ್ನೋದನ್ನು ನೀವು ಹೇಳಬೇಕಾಗತ್ತೆ ಆಸ್ಪಿರೆಂಟ್ಸ್. ಸೊ ರೈಟ್ ಆನ್ಸರ್ನ ನೋಡೋಣ. ರೈಟ್ ಆನ್ಸರ್ ಏನಾಗುತ್ತೆ ಇದಕ್ಕೆ, 2ನೇದು A, B, C 3 ಟ್ರೂ ಆಗುತ್ತೆ. ಈ D ಮಾತ್ರ ಏನಾಗುತ್ತೆ, ಫಾಲ್ಸ್ ಆಗುತ್ತೆ. ಹಾಗಾದರೆ ಸ್ಟೇಟ್ಮೆಂಟ್ನ ನೋಡ್ಕೊಳ್ಳಿ. ಲೋಡ್ಸ್ ದ ಕಂಪ್ಯೂಟರ್ ಪ್ರೋಗ್ರಾಮ್ ಇಂಟು ಕಂಪ್ಯೂಟರ್ ಮೆಮೊರಿ, ಹೌದು. ಹಾಗೆಯೇ ಕೋಆರ್ಡಿನೇಟ್ ವಿತ್ ದ ಕಂಪ್ಯೂಟರ್ ಹಾರ್ಡ್ವೇರ್, ಹೌದು. ಹಾಗೆಯೇ ಮ್ಯಾನೇಜಿಂಗ್ ದ ಫೈಲ್ಸ್, ಈ 3 ಕೆಲಸಗಳನ್ನು ಮಾಡುತ್ತೆ. ಎಕ್ಸೆಪ್ಟ್ ಈ ಒಂದು ಪ್ರೊಟೆಕ್ಷನ್ನ ಬಿಟ್ಟು ಕಂಪ್ಯೂಟರ್ ಫೈಲ್ಗಳನ್ನು ಮ್ಯಾನೇಜ್ಮೆಂಟ್ ಮಾಡುತ್ತೆ, ಬೇರೆ ಬೇರೆ ಕಂಪ್ಯೂಟರ್ನ ಭಾಗಗಳ ಜೊತೆಗೆ ಒಂದು ಕೋಆರ್ಡಿನೇಷನನ್ನು ಮಾಡುತ್ತೆ. ಹಾಗೆಯೇ ಕಂಪ್ಯೂಟರ್ ಮೆಮೊರಿಯನ್ನು ಲೋಡ್ ಮಾಡುವಂಥ ಕೆಲಸವನ್ನು ಈ ಆಪರೇಟಿಂಗ್ ಸಿಸ್ಟಮ್ಸ್ಗಳು ಮಾಡ್ತಾ ಇರ್ತವೆ. ಸೊ ನಿಮಗೆಲ್ಲ ಒಂದು ಪ್ರಶ್ನೆ, ಯಾವ್ಯಾವ ಆಪರೇಟಿಂಗ್ ಸಿಸ್ಟಮ್ಸ್ ಗೊತ್ತಿದೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಯಾರ್ದೆಲ್ಲ ರೈಟ್ ಇರುತ್ತೆ ನಿಮಗೆ ಹಾರ್ಟ್ ಆಪ್ಷನ್ನ ಕೊಡ್ತೇವೆ. ಸೊ ಬೇರೆಯವರಿಗೂ ಗೊತ್ತಾಗುತ್ತೆ ಅದು ರೈಟ್ ಆನ್ಸರ್ಸ್ ಅಂಥೇಳಿ. ನೆಕ್ಸ್ಟ್ ನೋಡೋಣ 6ನೇ ಪ್ರಶ್ನೆ. DHCP ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ದ ರೈಟ್ ಆನ್ಸರ್ ಈಸ್ ಡೈನಾಮಿಕ್ ಹೋಸ್ಟ್ ಕಾನ್ಫಿಗರೇಷನ್ ಪ್ರೋಟೋಕಾಲ್. 7ನೇ ಪ್ರಶ್ನೆ ನೋಡಿ, ಐಡೆಂಟಿಫೈ ಅ ವ್ಯಾಲಿಡ್ ಪಾಸಿಬಲ್ IP ಅಡ್ರೆಸ್ ಇನ್ IPv4 ಅಂತ ಹೇಳ್ತಾ ಇದ್ದಾರೆ. ದ ರೈಟ್ ಆನ್ಸರ್ ಈಸ್ 4th 1. ನೆಕ್ಸ್ಟ್ 8ನೇ ಪ್ರಶ್ನೆ ನೋಡಿ, ಆ ಸರ್ವರ್ ಸೈಡ್ ಡೈನಾಮಿಕ್ ವೆಬ್ ಪೇಜ್ ಕಂಟೇನ್ಸ್ ಸ್ಕ್ರಿಪ್ಟ್ ವಿಚ್ ಆರ್ ಡ್ಯಾಶ್ ಅಂತ ಕೇಳ್ತಾ ಇದ್ದಾರೆ. ದ ರೈಟ್ ಆನ್ಸರ್ ಈಸ್ ಇಂಟರ್ಪ್ರಿಟೆಡ್. 9th ಪ್ರಶ್ನೆ ನೋಡಿ, ಡೆಸಿಮಲ್ ಇಕ್ವಲೆಂಟ್ ಆಫ್ 346 ಈಸ್ ಅಂತ ಹೇಳ್ತಾ ಇದ್ದಾರೆ. ದ ರೈಟ್ ಆನ್ಸರ್ ಈಸ್ 230. ಹಾಗೆಯೇ ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಲ್ಯಾಂಗ್ವೇಜಸ್ ಡಸ್ ದ ಕಂಪ್ಯೂಟರ್ ಹಾರ್ಡ್ವೇರ್ ಅಂಡರ್ಸ್ಟ್ಯಾಂಡ್. 10ನೇ ಪ್ರಶ್ನೆಗೆ ರೈಟ್ ಆನ್ಸರ್ 4th 1, ಬೈನರಿ ಲ್ಯಾಂಗ್ವೇಜ್. ಓಕೆ, ನೆಕ್ಸ್ಟ್ 11ನೇ ಪ್ರಶ್ನೆ ನೋಡಿ, ದ ಎಬಿಲಿಟಿ ಟು ಕಂಬೈನ್ ಮಲ್ಟಿಪಲ್ ನೇಮ್ಸ್ ಆ್ಯಂಡ್ ಅಡ್ರೆಸ್ ಟು ಸೇಮ್ ಲೆಟರ್ ಡಾಕ್ಯುಮೆಂಟ್ ಈಸ್ ಕಾರ್ಡ್ ಅಂತ ಹೇಳ್ತಾ ಇದ್ದಾರೆ. ದ ರೈಟ್ ಆನ್ಸರ್ ಈಸ್ 3rd 1, ಮೇಲ್ ಮರ್ಜ್. 12ನೇ ಪ್ರಶ್ನೆ ನೋಡಿ ಆಸ್ಪಿರೆಂಟ್ಸ್, a page orientation where the page is wider than it is a tall anta heltadare. Right answer is second one, landscape. Next 13ನೇ ಪ್ರಶ್ನೆ ನೋಡಿ, which of the following is true ಅಂತ ಹೇಳ್ತಿದ್ದಾರೆ. The right answer is third one, HTTP ಅಂತಂದ್ರೆ for transferring and receiving the web pages. HTTP ಅನ್ನು ಯಾಕೆ ಮಾಡಿದಾರಂತೆ, ಈ ಒಂದು ವೆಬ್ ಪೇಜಸ್ ಗಳನ್ನು ಟ್ರಾನ್ಸ್ಫರ್ ಮಾಡೋದು ಜೊತೆಗೆ ರಿಸೀವ್ ಮಾಡ್ಕೊಳ್ಳೋದು. ಸೊ HTTP ಯ ಫುಲ್ ಫಾರ್ಮ್ ಗೊತ್ತಿತ್ತಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ, ಯಾರ್ಯಾರ್ದು ರೈಟ್ ಇರುತ್ತೆ ಅವರಿಗೆ ಹಾರ್ಟ್ ಆಪ್ಷನ್ ನ ಕೊಡ್ತೇವೆ. ಸೊ ಬೇರೆಯವರಿಗೂ ಅರ್ಥ ಆಗುತ್ತೆ ಯಾವುದು ರೈಟ್ ಅಂತ ಹೇಳಿ. ನೆಕ್ಸ್ಟ್ 14ನೇ ಪ್ರಶ್ನೆ ನೋಡಿ, ಐಡೆಂಟಿಫೈ ದ ಕರೆಕ್ಟ್ ಸ್ಟ್ರಕ್ಚರ್ ಆಫ್ URL ರಿಪ್ರೆಸೆಂಟೇಷನ್. URL ದು ರಿಪ್ರೆಸೆಂಟೇಷನ್ ಕೆಳಗಡೆ ಕೊಟ್ಟಿದ್ದಾರೆ, ಯಾವ ರೀತಿ ಇರುತ್ತೆ ಅಂತೇಳಿ ಹೇಳ್ತಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಫಸ್ಟ್ ಒನ್. ನೋಡಿ ಮೊಟ್ಟ ಮೊದಲನೇದಾಗಿ URL ಅಲ್ಲಿ ಸರ್ವರ್ ಟೈಪನ್ನು ಅಲ್ಲಿ ಬರೆದಿರ್ತಾರೆ, ಹಾಗೆಯೇ ಹೋಸ್ಟ್ ನೇಮ್ ಜೊತೆಗೆ ಫೋಲ್ಡರ್ ನೇಮ್ ಮತ್ತು ಫೈಲ್ ನೇಮ್, ಈ ರೀತಿ ಏನು ಮಾಡಿರ್ತಾರೆ URLನ ರಿಪ್ರೆಸೆಂಟ್ ಮಾಡ್ಬೋದು ಆಸ್ಪಿರೆಂಟ್ಸ್. 15ನೇ ಪ್ರಶ್ನೆ ನೋಡಿ ಆಸ್ಪಿರೆಂಟ್ಸ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ವಿತ್ ದ ರೆಸ್ಪೆಕ್ಟ್ ಆಫ್ BCC ಅಂತ ಹೇಳ್ತಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಥರ್ಡ್ ಒನ್. ನೋಡಿ BCC ಸ್ಟ್ಯಾಂಡ್ಸ್ ಫಾರ್ ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ ಹೇಳ್ತಾರೆ. ಇಮೇಲ್ ಎಲ್ಲ ಸೆಂಡ್ ಮಾಡುವಾಗ BCC CC ಅಂತ ನೀವೆಲ್ಲ ನೋಡಿರ್ತೀರ, ಕೇಳಿರ್ತೀರ. ಸೊ BCC ಅಂತಂದರೆ ಬ್ಲೈಂಡ್ ಕಾರ್ಬನ್ ಕಾಪಿ. ಸೊ ಬ್ಲೈಂಡ್ ಕಾರ್ಬನ್ ಕಾಪಿನಿಂದ ಏನು ಮಾಡ್ಬೋದು, ಈಚ್ ಯೂಸರ್ ಹೂಸ್ ಅಡ್ರೆಸ್ ಆರ್ ಟೈಪ್ಡ್ ಇನ್ ಅ BCC ಆರ್ ಅನ್ವೇರ್ ಆಫ್ ಫ್ಯಾಕ್ಟ್ ದ್ಯಾಟ್ ದ ಸೇಮ್ ಮೆಸೇಜ್ ಹ್ಯಾಸ್ ಬಿನ್ ಸೆಂಟ್ ಟು ದ ಅದರ್ಸ್. ಓಕೆನಾ, ಒಂದೇ ಮೆಸೇಜ್ನ ನೀವು ಇಬ್ಬರಿಗೆ ಕಳಿಸಿದರೆ ಸೊ ಒಬ್ರಿಗೊಬ್ರಿಗೆ ಗೊತ್ತಾಗಲ್ಲ BCCಯಿಂದ, ಸರಿನಾ. ಸೊ ಅದೇ ವಿಶೇಷ ಈ ಒಂದು BCCದು. 16ನೇ ಪ್ರಶ್ನೆ ನೋಡಿ, ವಿಚ್ ಅಮಾಂಗ್ ದ ಫಾಲೋವಿಂಗ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಇಮೇಲ್ ಸಾಫ್ಟ್ವೇರ್ ಅಂತ ಹೇಳ್ತಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಫೋರ್ತ್ ಒನ್, ಮೈಕ್ರೋಸಾಫ್ಟ್ ಔಟ್ಲುಕ್ ಅಂತೇನಿದೆ ಇಟ್ ಈಸ್ ದ ಎಕ್ಸಾಂಪಲ್ ಫಾರ್ ಇಮೇಲ್ ಸಾಫ್ಟ್ವೇರ್. 17ನೇ ಪ್ರಶ್ನೆ ನೋಡಿ ಆಸ್ಪಿರೆಂಟ್ಸ್, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಕಂಪ್ಯೂಟರ್ ಕೀಬೋರ್ಡ್. ಕಂಪ್ಯೂಟರ್ ಕೀಬೋರ್ಡ್ನ ಬಗ್ಗೆ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಸೊ ಅದರಲ್ಲಿ ಯಾವುದು ಸರಿ ಅಂತ ಹೇಳ್ತಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಬೋತ್ ಎ ಆ್ಯಂಡ್ ಬಿ ಅಂತೇನಿದೆ ಅದು ಏನಾಗುತ್ತೆ ರೈಟ್ ಆನ್ಸರ್ ಆಗುತ್ತೆ. ಡೆಲೀಟ್ ಕೀ ಎರೇಸಸ್ ಕ್ಯಾರೆಕ್ಟರ್ಸ್ ಟು ದ ರೈಟ್ ಆಫ್ ದ ಕರ್ಸರ್, ಹೌದು. ಹಾಗೆಯೇ ಬಿ ಆಪ್ಷನ್ ನೋಡಿ, ದ ಬ್ಯಾಕ್ ಸ್ಪೇಸ್ ಕೀ ಎರೇಸಸ್ ಕ್ಯಾರೆಕ್ಟರ್ ಟು ದ ಲೆಫ್ಟ್ ಸೈಡ್ ಆಫ್ ದ ಕರ್ಸರ್. ಓಕೆ, ಐ ಹೋಪ್ ನಿಮಗೆ ಕಂಪ್ಯೂಟರ್ ಯೂಸ್ ಮಾಡುವಾಗ ಈ ಎರಡು ಅನುಭವಗಳು ಆಗಿರ್ತವೆ. ನೆಕ್ಸ್ಟ್ 18ನೇ ಪ್ರಶ್ನೆ ನೋಡಿ, ದ ಫಾಸ್ಟೆಸ್ಟ್ ಮೆಮೊರಿ ಇನ್ ಅ ಕಂಪ್ಯೂಟರ್ ಈಸ್ ಅಂತ ಕೇಳ್ತಿದ್ದಾರೆ. ಕಂಪ್ಯೂಟರ್ ಮೆಮೊರಿಯಲ್ಲಿ ಅತ್ಯಂತ ವೇಗವಾಗಿರುವಂಥ ಕಂಪ್ಯೂಟರ್ ಮೆಮೊರಿ ಯಾವುದು ಅಂತ ಕೇಳ್ತಿದ್ದಾರೆ. The right answer is register. 19ನೇ ಪ್ರಶ್ನೆ ನೋಡಿ ಆಸ್ಪಿರೆಂಟ್ಸ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ವಿತ್ ದ ರೆಫರೆನ್ಸ್ ಟು RAM. ರ್ಯಾಮ್ಗೆ ಸಂಬಂಧಪಟ್ಟಂಗೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಯಾವುದು ಸರಿ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ದ ರೈಟ್ ಆನ್ಸರ್ ಈಸ್ ಫೋರ್ತ್ ಒನ್, ABD. ಓಕೆ, ಸೊ RAM ಈಸ್ ಅ ವಾಲಟೈಲ್, ಹಾಗೆಯೇ RAM ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಇನ್ಫ್ಲೂಯೆನ್ಸಸ್ ದ ಸ್ಪೀಡ್ ಆ್ಯಂಡ್ ಪವರ್ ಆಫ್ ಕಂಪ್ಯೂಟರ್, ಹಾಗೆಯೇ D RAM ಈಸ್ ರೀಡ್ ಆ್ಯಂಡ್ ರೈಟ್ ಮೆಮೊರಿ ಅಂತೇಳಿ ಹೇಳ್ತಾರೆ ಆಸ್ಪಿರೆಂಟ್. ಓಕೆ ಆಸ್ಪಿರೆಂಟ್ಸ್, ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. 20ನೇ ಪ್ರಶ್ನೆ, ಕನ್ಸಿಡರ್ ದಿ ಫಾಲೋವಿಂಗ್ ಟು ಸ್ಟೇಟ್ಮೆಂಟ್ ಅಂತ ಹೇಳ್ತಿದ್ದಾರೆ. ಎರಡು ಸ್ಟೇಟ್ಮೆಂಟ್ನ ಕೊಟ್ಟು ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಕೇಳ್ತಿದ್ದಾರೆ. ಹಾಗಾದರೆ ಮೊಟ್ಟ ಮೊದಲನೇದಾಗಿ ಸ್ಟೇಟ್ಮೆಂಟ್ನ ಅರ್ಥ ಮಾಡ್ಕೊಳ್ಳಿ. ASCII ಅಂತೇನಿದೆ ಇದೊಂದು 8-ಬಿಟ್ನ ಕೋಡ್ ಆಗಿದೆ, ದಟ್ ಸ್ಪೆಸಿಫೈಸ್ ಎ ಕ್ಯಾರೆಕ್ಟರ್ ಫಾರ್ ವ್ಯಾಲ್ಯೂಸ್ ಫ್ರಮ್ 0 to 127 ಅಂತ ಹೇಳ್ತಿದ್ದಾರೆ. ಹಾಗೆಯೇ ಎಕ್ಸ್ಟೆಂಡೆಡ್ ASCII ಏನಿದೆ ಅದು 8-bit ಕೋಡ್ ದಟ್ ಸ್ಪೆಸಿಫೈಸ್ ದ ಕ್ಯಾರೆಕ್ಟರ್ ವ್ಯಾಲ್ಯೂಸ್ ಫ್ರಮ್ 128 to 255 ಅಂತ ಹೇಳ್ತಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಎರಡು, ಬೋತ್ ಎ ಆ್ಯಂಡ್ ಬಿ ಏನಿದೆ ಆಸ್ಪಿರೆಂಟ್ಸ್ ಕರೆಕ್ಟ್ ಆಗಿರ್ತವೆ. ಪಿಯರ್ ಟು ಪಿಯರ್ ನೆಟ್ವರ್ಕ್ ಮೀನ್ಸ್ ಅಂತ ಹೇಳ್ತಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಆಲ್ ನೋಡ್ಸ್ ಆನ್ ದ ನೆಟ್ವರ್ಕ್ ಹ್ಯಾವ್ ಈಕ್ವಲ್ ರಿಲೇಷನ್ಶಿಪ್ ಟು ಆಲ್ ದ ಅದರ್ಸ್ ಆ್ಯಂಡ್ ಸಪೋರ್ಟ್ ದ ಶೇರಿಂಗ್ ರಿಸೋರ್ಸಸ್ ಅಂಥೇಳಿ ಅರ್ಥ. ನೆಕ್ಸ್ಟ್ 22ನೇ ಪ್ರಶ್ನೆ, ವಿತ್ ದ ರೆಫರೆನ್ಸ್ ಟು ವೆಬ್ ಬ್ರೌಸರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಗಿವನ್. ಸೊ ಇದರಲ್ಲಿ ನೀವೇನು ಮಾಡಬೇಕಾಗತ್ತೆ, ಯಾವುದು ಸರಿ ಅನ್ನೋದನ್ನು ಹೇಳಬೇಕಾಗತ್ತೆ. ಸ್ಟೇಟ್ಮೆಂಟನ್ನು ನೋಡ್ಕೊಳ್ಳಿ, ಬ್ರೌಸರ್ ಪ್ರೊವೈಡ್ಸ್ ಬುಕ್ ಮಾರ್ಕರ್ಸ್, ಬ್ರೌಸರ್ ಪ್ರೊವೈಡ್ಸ್ ಹೆಲ್ಪ್ ಆಪ್ಷನ್. ದ ರೈಟ್ ಆನ್ಸರ್ ಈಸ್ ಎ ಮತ್ತು ಬಿ ಎರಡು ಏನಾಗುತ್ತೆ ಇಲ್ಲಿ ಸರಿ ಆಗುತ್ತೆ. ಬ್ರೌಸರ್ನಿಂದ ನೀವು ಬುಕ್ ಮಾರ್ಕ್ ಮಾಡ್ಬೋದು, ಹಾಗೆಯೇ ಹೆಲ್ಪ್ ಆಪ್ಷನ್ ಸಹ ಪಡಿಬೋದು ಆಸ್ಪಿರೆಂಟ್ಸ್. ಹಾಗೆ 23ನೇ ಪ್ರಶ್ನೆ ನೋಡಿ, ಚೂಸ್ ದ ಕೋಡ್ ವಿಚ್ ಇಂಡಿಕೇಟ್ಸ್ ಬೋತ್ ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜಸ್ ಅಂತ ಹೇಳ್ತಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಥರ್ಡ್ ಒನ್, C++ ಮತ್ತು ಜಾವಾ ಇವೆರಡನ್ನ ಏನಂತ ಹೇಳ್ತಾರೆ ಕೋಡ್ ಲ್ಯಾಂಗ್ವೇಜಸ್ ಯಾವುದು ಇಂಡಿಕೇಟ್ ಮಾಡ್ತಾವಂತೆ ಅದರ ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜಸ್. ನೆಕ್ಸ್ಟ್ 24ನೇ ಪ್ರಶ್ನೆ, EPROM ಅಂದರೆ ಏನು ಅಂತ ಕೇಳ್ತಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಫೋರ್ತ್ ಒನ್, ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. ನೆಕ್ಸ್ಟ್ 25th ಕ್ವಶನ್, 1 GB ಮೀನ್ಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ದ ರೈಟ್ ಆನ್ಸರ್ ಈಸ್ ಫೋರ್ತ್ ಒನ್, 1, 2, 3 ಅಂತೇನಿದೆ ಅವೆಲ್ಲವೂ ಕರೆಕ್ಟ್ ಆಗುತ್ತೆ. ನೋಡಿ 1024 MB ಅದನ್ನು ಕರೆಕ್ಟ್ ಆಗುತ್ತೆ. ಹಾಗೇನೇ 102 × 1024 KB ಅದನ್ನು ರೈಟ್ ಆಗುತ್ತೆ. ಹಾಗೇನೇ ಮೂರನೇದು 1024 × 1024 × 1024 ಬೈಟ್ಸ್, ನಾಟ್ ಕಿಲೋ ಬೈಟ್ಸ್. ಸೊ ಇವೆಲ್ಲವೂ ಏನಾಗ್ತವೆ, ರೈಟ್ ಆನ್ಸರ್ಸ್ ಆಗುತ್ತೆ. ನೋಡಿ, ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ. ನೆಕ್ಸ್ಟ್ ನೋಡೋಣ ಕೊನೆಯ 4 ಪ್ರಶ್ನೆಗಳು. ಒಂದು, ಇಮೇಲಲ್ಲಿ ಕಮ್ಯುನಿಕೇಶನ್ ಸಿ ಸಿ ಸ್ಟ್ಯಾಂಡ್ಸ್ ಫಾರ್, ಬಿ ಸಿ ಸಿ ಗೊತ್ತಾಯಿತು, ಸಿ ಸಿ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ದ ರೈಟ್ ಆನ್ಸರ್ ಈಸ್ ಕಾರ್ಬನ್ ಕಾಪಿ. ಹಾಗೆ ಬಿ ಸಿ ಸಿ ಅಂದರೆ ಏನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ನೆಕ್ಸ್ಟ್ 27ನೇ ಪ್ರಶ್ನೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ರ್ಯಾಮ್? ಬಹಳ ಈಸಿ ಆಗಿರುವಂತಹ ಒಂದು ಪ್ರಶ್ನೆ. ರೈಟ್ ಆನ್ಸರ್ ಈಸ್ ಡೈನಾಮಿಕ್ ರ್ಯಾಮ್. ಓಕೆ, ಡೈನಾಮಿಕ್ ರ್ಯಾಮ್. ನೆಕ್ಸ್ಟ್ ನೋಡಿ 28ನೇ ಪ್ರಶ್ನೆ, ದ ಸ್ಪೀಡ್ ಆಫ್ ಸೂಪರ್ ಕಂಪ್ಯೂಟರ್ ಈಸ್ ಜನರಲಿ ಮೆಷರ್ಡ್ ಇನ್ ಫ್ಲಾಪ್ಸ್ ಅಂತ ಹೇಳ್ತಾ ಇದ್ದಾರೆ, FLOPS. ಇಟ್ ಈಸ್ ಗಿವನ್ ದ ಫುಲ್ ಫಾರ್ಮ್ ಆಫ್ ಫ್ಲಾಪ್. ಹಾಗಾದರೆ ಫ್ಲಾಪಿನ ಫುಲ್ ಫಾರ್ಮ್ನ ಹೇಳಬೇಕಂತೆ. ಹಾಗಾದರೆ ರೈಟ್ ಆನ್ಸರ್ ನೋಡಿ, ಇಲ್ಲಿ ಫ್ಲಾಪಿನ ಫುಲ್ ಆನ್ಸರ್ ನೋಡೋದಾದರೆ ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್ ಅಂತ ಹೇಳಿ ಅರ್ಥ ಆಸ್ಪಿರೆಂಟ್ಸ್. 29th ಪ್ರಶ್ನೆ ನೋಡಿ ಆಸ್ಪಿರೆಂಟ್ಸ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಟ್ರೂ ಅಬೌಟ್ ದಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳ್ತಾ ಇದ್ದಾರೆ. ಸಿ ಪಿ ಯುನ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಸೊ ಸರಿಯಾಗಿರುವಂಥ ಹೇಳಿಕೆ ನೋಡಿ, ಸಿ ಪಿ ಯು ಕನ್ಸಿಸ್ಟ್ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ಹೌದು. ಆ್ಯಂಡ್ ಕಂಟ್ರೋಲ್ ಯೂನಿಟ್, ಹೌದು. ಆ್ಯಂಡ್ ಸೆಟ್ ಆಫ್ ರಿಜಿಸ್ಟರ್ ಫಾರ್ ಟೆಂಪ್ರರಿ ಸ್ಟೋರೇಜ್ ಆಫ್ ಡೇಟಾ, ಇನ್ಸ್ಟ್ರಕ್ಷನ್ಸ್, ಅಡ್ರೆಸಸ್, ಹಾಗೆಯೇ ಇಂಟರ್ಮೀಡಿಯೇಟ್ ಮಾಡುತ್ತೆ ರಿಸಲ್ಟ್ ಆಫ್ ಕ್ಯಾಲ್ಕುಲೇಷನ್. ಇವೆಲ್ಲವೂ ಮಾಡುವಂಥ ಕೆಲಸ ಸಿ ಪಿ ಯು. ಸೊ ಸೆಕೆಂಡ್ ಆಪ್ಷನ್ ಈಸ್ ದ ರೈಟ್. ನೆಕ್ಸ್ಟು ಕೊನೆಯ ಪ್ರಶ್ನೆ, ಸಾಫ್ಟ್ವೇರ್ ವಿಚ್ ಕಂಟ್ರೋಲ್ಸ್ ಮತ್ತು ಕೋಆರ್ಡಿನೇಟ್ is an interface between the user and the hardware is an. The right answer is third one, operating system. Okay as friends, ಇಷ್ಟೆಲ್ಲ ಪ್ರಶ್ನೆಗಳನ್ನು ನೀವು ನೋಡ್ತಾ ಇರ್ಬೋದು. ಯಾವ್ಯಾವ ಫೀಲ್ಡ್ಗಳ ಮೇಲೆ ಕೇಳಿದ್ದಾರೆ ಅಂತ ಹೇಳಿ, ಕಂಪ್ಯೂಟರ್ ಒಳಗಡೆನೆ ಈ ಒಂದು ಸ್ಟೋರೇಜ್ ಮೇಲೆ ಕೇಳಿದ್ದಾರೆ, ಆಪರೇಟಿಂಗ್ ಸಿಸ್ಟಮ್ ಮೇಲೆ ಕೇಳಿದ್ದಾರೆ, ಇಮೇಲ್ನ ಯಾವ ರೀತಿ ಕಳಿಸ್ತಾರೆ ಆಯಿತಾ, ಹಾಗೆಯೇ ಕೀಗಳ ಮೇಲೆ ಕೇಳಿದ್ದಾರೆ ನೋಡಿ, ಹಾಗೆಯೇ ಪ್ರತಿಯೊಂದು, ಹಾಗೆಯೇ ಎಕ್ಸ್ಪ್ಯಾಂಡ್ ಫಾರ್ಮ್ ಏನಿರ್ತಾವೆ ಫುಲ್ ಫಾರ್ಮ್ಗಳು ಅದನ್ನು ನೀವು ಓದ್ಕೊಳ್ಳಿ, ಸರಿನಾ? ಹಾಗೇನೆ ನೋಡಿ, ಕಂಪ್ಯೂಟರ್ಗೆ ಒಳ್ಳೆಯ ಪುಸ್ತಕ ನಿಮಗೆ ನಾವು ಸಜೆಸ್ಟ್ ಮಾಡೋದಾದರೆ ಅರಿಹಂತ್ ಅವ್ರದ್ದು ಜನರಲ್ ಕಂಪ್ಯೂಟರ್ ಅಂತ ಹೇಳಿ ಒಂದು ಬುಕ್ ಬರುತ್ತೆ, ಅಬ್ಜೆಕ್ಟಿವ್ ಆಫ್ ಕಂಪ್ಯೂಟರ್ ಅಂತ ಹೇಳಿ. ಸೊ ಅದನ್ನು ನೀವು ಓದ್ಬೋದು. ಅಲ್ಲಿಂದನೇ ಈ ಎಲ್ಲ ಆಲ್ಮೋಸ್ಟ್ ಕೆಲವೊಂದು ಕ್ವಶನ್ಸ್ಗಳು ಕವರ್ ಆಗಿದ್ದಾವೆ ಆಸ್ಪಿರೆಂಟ್ಸ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ನೆಕ್ಸ್ಟ್ ವಿಡಿಯೋಗಳಲ್ಲಿ ಈ ಒಂದು ಸಾಮಾನ್ಯ ಕನ್ನಡ, ಜನರಲ್ ಕನ್ನಡ ಮತ್ತು ಜನರಲ್ ಇಂಗ್ಲೀಷನ್ನು ನಾವು ಡಿಸ್ಕಸ್ ಮಾಡೋರಿದ್ದೀವಿ. ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.